ಎಲ್ರಿಗೂ ಸುಸ್ವಾಗತ. ಸುಮಾರು ಸಂಚಿಕೆಗಳಲ್ಲಿ ಲಲಿತ ಕಲಾ ದರ್ಶನದ ನನ್ನ ಅನುಭವಗಳು ಮತ್ತು ಎಲ್ಲೆಲ್ಲೋ ಕಲೆ ಹಾಕಿದ್ದ ವಿಚಾರಗಳನ್ನು ಒಂದು ಶಿವಶಕ್ತಿ ಕಲಾ ಕೇಂದ್ರ ಏರ್ಪಡಿಸಿದ ಒಂದು ಟೂರಿಸ್ಟ್ ಒಂದು ನೂರೆಂಟು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಪಂಚದ ಎಲ್ಲರನ್ನೂ ಕೂಡ ಈ ಒಂದು ಸ್ಟೇಷನ್ನಿಂದ ವಿವಿಧ ರೀತಿಯ ಮಜಲುಗಳಲ್ಲಿ ದರ್ಶನ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ಈ ಟೂರಿಸ್ಟ್ ಇದಕ್ಕೆ ಲಲಿತ ಕಲಾ ದರ್ಶನ ಎಂಬ ಒಂದು ಹೆಸರನ್ನು ಸೂಚಿಸಿಕೊಂಡು ಸುಮಾರು ಕ್ಷೇತ್ರಗಳ ಸುಮಾರು ವಿಚಾರಗಳ ಸುಮಾರು ಪುಣ್ಯಾತ್ಮರುಗಳನ್ನು ವಿಚಾರಗಳನ್ನು ಸ್ಮರಣೆ ಮಾಡಿ ಅವುಗಳೆಲ್ಲರ ದರ್ಶನದಿಂದ ತಾವೆಲ್ಲರೂ ಪುನೀತರಾಗಿದ್ದೀರಿ ಅಂತ ಭಾವಿಸಿ ನಮ್ಮ ಆಗಿದ್ದೇವೆ. ಯಾಕೆಂದರೆ ಇದುವರೆಗೂ ನಾನು ಉಣಬಡಿಸಿದ ಈ ವಿಚಾರಗಳು ತುಂಬ ಆಪ್ಯಾಯಮಾನವಾಗಿದೆ ಅಂತ ಸುಮಾರು ಜನ ವಿಶ್ವದಾದ್ಯಂತ ಪ್ರತಿಕ್ರಿಯೆಯನ್ನು ಬಹಳ ಸೊಗಸಾಗಿ ಕೇಳಿದ್ದೀರ ಅನ್ನೋದಕ್ಕೆ ಎಷ್ಟೋ ವಿಚಾರಗಳನ್ನು ಇಂಥ ವಿಚಾರ ಅಂದರೆ ಗಮನಿಸಿ ಕೇಳಿ ನೋಡಿ ಇನ್ನಷ್ಟು ನಿಮ್ಮಲ್ಲಿ ಏನೇನು ಬರುತ್ತೆ ಅದು ಕಾಯ್ತಾ ಇದ್ದೀವಿ. ತುಂಬ ಈಗ ಬಹಳ ನಿಧಾನವಾಗಿಯೂ ಹೇಳ್ತಾ ಇದ್ದೀರಾ, ಮಕ್ಕಳುಗಳು ಕೂಡ ಗಮನವಿಟ್ಟು ಕೇಳ್ತಾ ಇದ್ದಾರೆ ಅಂತ ಎಲ್ಲ ಹೇಳಿದ್ರಿಂದ ನಾನು ಕೂಡ ಬಹಳ ಪುಳುಕಿತನಾಗಿ ನಿಮ್ಮ ಜೊತೆ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಈ ವಿಚಾರ ಹಂಚಿಕೊಳ್ಳುವಾಗ ಈ ದರ್ಶನದ ಭಾಗ್ಯ ನನಗೆ ಮಾತ್ರ ಅಥವಾ ಪುಸ್ತಕದಲ್ಲಿ ಮಾತ್ರ ಇರಬಾರದು, ಸಮಸ್ತ ವಿಶ್ವದ ಸಂಗೀತ ಮತ್ತು ನೃತ್ಯ ಎಲ್ರಿಗೂ ಗೊತ್ತಿರುವಂಥದ್ದು, ಎಲ್ಲರೂ ಆಶ್ವಾಸಿಸುವಂಥದ್ದು, ಅಂತಹ ಮಹನೀಯರು ಮತ್ತು ಮಹಿಳೆಯರಿಗೆ ಹಂಚಿಕೊಂಡು ಮತ್ತಷ್ಟು ಆನಂದ ನೀಡುವ ಎಂದು ಈ ಒಂದು ಕೈಂಕರ್ಯ. ಆ ಕೈಂಕರ್ಯದಲ್ಲಿ ನಿರತನಾಗಿ ಇನ್ನು ಮುಂದೆ ಒಂದು ಯಾಕೆಂದರೆ ಕಲೆ ಮತ್ತು ಸಾಹಿತ್ಯವನ್ನು ಕಲಿಸೋರು ಎಲ್ರಿಗೂ ಒಬ್ಬರು ಗುರು ಇರ್ತಾರೆ. ಗುರು ಅಂದಮೇಲೆ ಅವರ ಶಿಷ್ಯ ಇರಲೇಬೇಕು, ಆಮೇಲೆ ಆ ಶಿಷ್ಯ ಮತ್ತೆ ಗುರು ಆಗ್ತಾನೆ, ತಿರ್ಗಾ ಇನ್ನು ಇದು ಒಂದು ಚೈನ್. ಇದರಲ್ಲಿ ಏನಿರಬೇಕು, ಮುಖ್ಯವಾಗಿರೋದೇ ಗುರು ಶಿಷ್ಯ ಪರಂಪರೆ. ಈಗ ತಾನೆ ನಾವು ಗುರು ಪೂರ್ಣಿಮಾನ ನಾವು ಆಷಾಢ ಮಾಸದಲ್ಲಿ ಅವೆಲ್ಲ ಸಂಭ್ರಮದಿಂದ ಕೆಮ್ಸ್ ಅಂದ್ಬಿಟ್ಟು ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಮದರ್ ನೇಚರ್ ಒಂದು ಮುಂದೆ ಕಂಡು ಹಿಡಿಯಬಹುದಾದಂಥ COVID-19 ಕೆರೋನಾಗೆ ಕೂಸೊಟ್ಟ ಮುಂಚೆ ಕುಲಾವಿ ಹೊಲಿಸ್ದಾಗೆ ಒಂದು ಹೆಸರನ್ನು ನಾನು ವಿವರಣೆ ಕೊಟ್ಟು ತಿಳಿಸ್ತೆ, ಅದಕ್ಕೆ ಒಳ್ಳೊಳ್ಳೆ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಆ ದೃಷ್ಟಿಯಿಂದ ಆ ಜರ್ನಿ ಮುಂದುವರಿಯುತ್ತಾ ಕಲೆ ಸಾಹಿತ್ಯವನ್ನು ಯಾಕೆಂದರೆ ಗುರು ಪೂರ್ಣಿಮೆ ಕಲಿಯುವ ಗುರು ಮತ್ತು ಶಿಷ್ಯರು ಏನು ತಿಳ್ಕೊಂಡಿರ್ಬೋದು ಅನ್ನೋದಕ್ಕೆ ಒಂದೆರಡು ಶ್ಲೋಕ ಗುರುತಾಕೊಂಡಿದ್ದೀನಿ. ಅದು ಎರಡು ಸುಭಾಷಿತಗಳನ್ನು ತಿಳಿದಿದ್ದರೆ ಬಹಳ ಅನುಕೂಲ, ಅದು ಶಿಷ್ಯನಾಗಿದ್ದವನು ಮುಂದೆ ಗುರು ಕೂಡ ಆಗ್ಬೋದು. ಆಗ ಎಲ್ಲರೂ ಕೂಡ ನಾನು ಈಗ ಉದಾಹರಿಸುವ ಸುಭಾಷಿತಗಳು ಮನಸ್ಸಿಗೆ ಸಮಾಧಾನ ತರುತ್ತದೆ. ಏನು ಆ ಶ್ಲೋಕ ನಾನು ಒತ್ತಿ ನೋಡಿ. ಪ್ರತ್ಯಕ್ಷೇ ಗುರವ ಸ್ತುತ್ಯಾಹ ಪರೋಕ್ಷೇ ಮಿತ್ರ ಬಾಂಧವಾಹ ಕಾರ್ಯಾಂತೆ ದಾಸಭೃತ್ಯಾಶ್ಚ ಪುತ್ರ ನೈವ ತಥಾ ಸ್ತ್ರೀಯ. ಇದರ ಭಾವಾರ್ಥ ಗುರುಗಳನ್ನು ಅವರ ಎದುರಿಗೆ ಸ್ತುತಿಸಬೇಕು, ಮಿತ್ರರನ್ನು ಬಂಧುಗಳನ್ನು ಪರೋಕ್ಷದಲ್ಲಿ ಸ್ತುತಿಸಬೇಕು, ಕೆಲಸ ಆದ ಮೇಲೆ ಆಳುಕಾಳುಗಳನ್ನು ಸೇವಕರನ್ನು ಹೊಗಳಬೇಕು, ಪುತ್ರರನ್ನು ಹೆಂಡತಿಯನ್ನು ಹೊಗಳಲೇಬಾರದು. ಇದೊಂದು ವಿಚಾರದಲ್ಲಿ ನನಗೆ ಸ್ವಲ್ಪ ತಕರಾರಿದೆ. ಯಾವುದು ಪುತ್ರರನ್ನು ಹೆಂಡತಿಯನ್ನು ಹೊಗಳಲೇಬಾರದು. ಹಳೆ ಕಾಲಕ್ಕೆ ಅವೆಲ್ಲ ಪರವಾಗಿಲ್ಲ ಸ್ವಲ್ಪ, ಆದರೆ ಇದು ಈ ಕಾಲಕ್ಕೆ ನಡೆಯಲ್ಲ. ಪುತ್ರರನ್ನು ಮತ್ತು ಹೆಂಡತಿಯನ್ನು ಹೊಗಳಲೇಬಾರದು, ಅದು ನಮ್ಮ ನಮ್ಮ ಯೋಚನೆ ಬಿಟ್ಟಿತ್ತು. ನನಗೂ ಅದು ಅಷ್ಟು ಒಪ್ಪುವಂಥದ್ದು. ಇನ್ನೊಂದು ಹೇಳ್ತೇನೆ, ಇನ್ನೊಂದು ಸುಭಾಷಿತ. ಉಪಾಧ್ಯಾಯಶ್ಚ ವೈದ್ಯಶ್ಚ ಋತುಕಾಲೇ ವರಾಂಗನ ಸೂತಿಕ ದೂತಿಕ ಕಾರ್ಯಾಂತೆ
ತೃಣವತ್ ಸ್ಮೃತಾ. ಇನ್ನೊಂದು ಸತಿ ಓದ್ತೀನಿ. ಉಪಾಧ್ಯಾಯಶ್ಚ ವೈದ್ಯಶ್ಚ ಋತುಕಾಲೇ ವರಾಂಗಣ ಸೂತಿಕ ದೂತಿಕ ಕಾರ್ಯಾಂತೆ ತೃಣವತ್ ಸ್ಮೃತಾ. ಇದರ ಭಾವಾರ್ಥ ಅಧ್ಯಾಪಕ ವೈದ್ಯ ಋತುಕಾಲದ ಸ್ತ್ರೀ ಸೂಲಗಿತ್ತಿ ದೂತಿ ಮತ್ತು ದೋಣಿ ಇವರುಗಳು ಕೆಲಸವಾದ ನಂತರ ಅಂದರೆ ದೋಣಿ ದಾಟಾದ್ಮೇಲೆ ಕೆಲಸವಾದ ನಂತರ ಹುಲ್ಲಿನಂತೆ ಕಡೆಗಾಣಿಸಲ್ಪಡುತ್ತಾರೆ. ಹೊಳೆ ದಾಟಿದ ಮೇಲೆ ಅಂಬಿಗನಂತ ಒಂದು ಗಾದೆ ಇದೆ. ಅಂದರೆ ಇದು ಕೆಲವೊಂದಂಥ ಉದಾಹರಣೆ. ಈಗ ನೀವು ಯಾವುದೇ ಕ್ಷೇತ್ರದಲ್ಲಿರೋರು ನಮ್ಮಿಂದ ಉಪಕಾರ ಪಡೆದವರು ಹೇಗಿರ್ತಾರೆ ಅನ್ನೋದನ್ನು ಈ ಒಂದಕ್ಕೆ ನಾವು ಸೇರಿಸ್ಕೊಂಡು ಹೋಗ್ಬೋದು. ಇದು ಆಗಿನ ಒಂದು ಸುಭಾಷ. ಅದಕ್ಕೆ ನನಗೊಂದು ನಿಮಗೆ ನಾನು ನಾವು ಒಂದು ವಿಚಾರ ಜ್ಞಾಪಕ ಬರುತ್ತೆ. ಹುಟ್ಟಿದಾಗ ನೋಡಿ ನಾವೆಲ್ಲವೇ ಎಲ್ಲರೂ ನಾವು ಹೋಗ್ತಾ ಎಲ್ಲರೂ ಹುಟ್ಟೇ ಹುಟ್ಟಿರ್ತೀವ. ಹುಟ್ಟಿರೋದಕ್ಕೆ ನಾವೇ ಈಗ ಇರೋದು. ಹುಟ್ಟಿದಾಗ ಯಾರ ಜೊತೆ ಇದ್ದರೂ ನಮಗೆ ಆಗ ಹುಟ್ಟಿದಾಗ ಅಂತ ಗೊತ್ತಿರೋದಿಲ್ಲ. ನಾವು ಹುಟ್ಟಿದಾಗ ಆಮೇಲೆ ನಾವು ಸಾಯ್ತೀವಿ. ಸತ್ತಾಗ ಕೂಡ ಯಾರು ಬರ್ತಾರೆ ಅಂತ ಗೊತ್ತಿರೋದಿಲ್ಲ. ಆದರೆ ಇವೆರಡು ಹುಟ್ಟು ಸಾವು ಒಂದೆರಡು ಪಾಯಿಂಟು. ಆದರೆ ನಮ್ಮ ಮುಖ್ಯವಾಗಿ ಬೇಕಾಗಿರೋದಂತ ಬದುಕಿರುವಾಗ ಯಾರು ನಮ್ಮ ಕಷ್ಟದಲ್ಲಿ ಆಗ್ತಾರೋ ಅಂತಹವ್ರನ್ನು ಮಾತ್ರ ನಾವು ಸಾಯುವವರೆಗೂ ಮರಿಬಾರ್ದು. ದಟ್ ಇಸ್ ಇಲ್ಲಿ ಗುರು ವಿಚಾರ ಹೇಳಿದಾಗ ನನಗೆ ವಿಚಾರ ಜ್ಞಾಪಕ ಬಂತು. ಸಾಯುವವರೆಗೂ ಕೂಡ ಯಾರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ನಮಗೆ ಅಂತಹವ್ರನ್ನ ಮಾತ್ರ ನಾವು ಸಾಯುವವರೆಗೂ ಮರಿಬಾರ್ದು. ಯಾಕೆ ಅಂದರೆ ಈ ಸ್ವಾರ್ಥ ಜಗತ್ತಿನ ಜಗತ್ತೇ ಈಗ ಸ್ವಾರ್ಥ ಆಗ್ತಾ ಇದೆ. ಅಂತಹ ಪುಣ್ಯಾತ್ಮರು ಯಾರು ಇಂತಹ ನಮಗೆ ಕಷ್ಟದಲ್ಲಿ ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ನೀಡ್ ಯಾರಾಗ್ತಾರೋ ಅಂತಹ ಪುಣ್ಯಾತ್ಮರು ಈಗ ಲಕ್ಷಕ್ಕೊಬ್ಬರು ಸಿಗೋದು ಕಷ್ಟ. ಹಾಗಾಗಿ ಇಲ್ಲಿ ನಾವಿದನ್ನ ಉಪಾಧ್ಯಾಯಾಶ್ಚ ವೈದ್ಯಾಶ್ಚ ಋತುಕಾಲೇ ವರಾಂಗಣ ಸೂತಿಕ ದೂತಿಕ ಕಾರ್ಯಾಂತೆ ತೃಣವತ್ಸ. ಇದು ನೋಡಿ ಯಾವ ಕಾಲದಲ್ಲಿ ಇರುವಂಥದ್ದು. ಇನ್ನು ಈ ಕಾಲದಲ್ಲಿ ಇನ್ನೂ ಅಂತಹ ಪುಣ್ಯಾತ್ಮರು ಜಾಸ್ತಿ ಇದ್ದಾರೆ. ಬೇಗ ನಾನೊಂದು ಚಿಂತನಾ ಕಾರ್ಯಕ್ರಮ ಹೇಳೋದು, ನೀವು ಹಿಂದಿನ ಒಂದು ಸಂಚಿಕೆಯಲ್ಲಿ ಕೃತಜ್ಞತೆ ಬಗ್ಗೆ ಹೇಳಿದ್ದೀನಿ. ಅದನ್ನು ನೀವು ಸಾಧ್ಯವಾದರೆ ನನ್ನ ಚಿಂತನೆಗಳು ಅನ್ನೋದರಲ್ಲಿ ಯಾವುದು ಎಕ್ಸಾಕ್ಟಾಗಿ ಇನ್ನೊಂದು ಮರ್ತು ಅಂತ ಹೇಳಿದ್ದೀನಿ. ಅದನ್ನು ನೀವು ಈ ಸಂದರ್ಭದಲ್ಲಿ ನೀವು ನೋಡಿದ್ರೆ ಇನ್ನಷ್ಟು ಹೆಚ್ಚಿಗೆ ಈ ಒಂದು ವಿಚಾರದ ಬಗ್ಗೆ ಅರಿವು ಮೂಡುತ್ತದೆ. ಇನ್ನು ಶ್ರುತಿಯ ಬಳಕೆಯಲ್ಲಿ ಭಾರತೀಯ ಸಂಗೀತ ಪಾಶ್ಚಾತ್ಯ ಸಂಗೀತಕ್ಕಿಂತ ಭಿನ್ನವಾಗಿರ್ತದೆ. ಹೇಗೆ ನೋಡೋಣ. ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತದಲ್ಲಿ ಅಂದರೆ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಸಂಗೀತದ ಸಂಯೋಜನೆಯ ಸಂದರ್ಭದಲ್ಲೇ ಭಾಳ ಇಂಪಾರ್ಟೆಂಟ್. ಇದು ಇಷ್ಟೊಂದು ಜನಕ್ಕೆ ನಾವು ವೆಸ್ಟರ್ನ್ ಮ್ಯೂಸಿಕ್ ಕೇಳ್ತೀವಿ. ನಾವು ಕೇಳಿದಾಗ ನಮ್ಮ ಭಾರತೀಯರಿಗೆ ವೆಸ್ಟರ್ನ್ ಮ್ಯೂಸಿಕ್ ಗೊತ್ತಿಲ್ಲದೆ ಇರೋರಿಗೆ ಅಥವಾ ಕರ್ನಾಟಕ ಕ್ಲಾಸಿಕಲ್ ಅಥವಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಅರಿವಿರೋರು ಸ್ವಲ್ಪ ಈ ವಿಚಾರವನ್ನು ಗಮನಿಸೋಣ. ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತದಲ್ಲಿ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಅದು ಸಂಗೀತದ ಸಂಯೋಜನೆಯ ಸಂದರ್ಭದಲ್ಲೇ ಅದರ ಶ್ರುತಿಯ ಅಂದರೆ ನಾವೀಗ ಶ್ರುತಿ ಮಾಡ್ಕೊಳ್ತೀವಿ ನೋಡಿ ವಿ ಸಿ ಶಾರ್ಪ್ ಡಿ ಶಾರ್ಪ್ ಲೈಕ್ ದಟ್. ಅದನ್ನು ಸಂಗೀತ ಸಂಯೋಜನೆಯ ಸಂದರ್ಭದಲ್ಲಿಯೇ ಅದರ ಶ್ರುತಿಯ ಅಂದರೆ ಸಿ ಮೇಜರ್ ಎಂಬ ಮುಂತಾಗಿ ನಿರ್ಧಾರ ಆಗಿಬಿಡುತ್ತದೆ. ನಾವು ಒಬ್ಬೊಬ್ರಿಗೆ ಈಗ ನಿಮ್ಮ ಹಿಂದೆ ಒಂದು ಸಂಸ್ಥೆ ತಂಬುರಿಗೆ ವಿಚಾರವಾಗಿ ಹೇಳಿದ್ದೆ ಎರಡೂವರೆ ಮನೆ ಎರಡು ತಂದುಬಿಟ್ಟಿದ್ರು ಅಂತ. ನಮ್ಮಲ್ಲಿ ಆ ರೀತಿ ಎಲ್ಲ ಇರುತ್ತೆ. ವೆಸ್ಟರ್ನ್ ಮ್ಯೂಸಿಕಲ್ ಫಸ್ಟ್ ಒಂದು ನಿರ್ಧಾರ ಆಗ್ಬಿಟ್ಟಿರುತ್ತೆ. ಎಲ್ಲರೂ ನಮ್ಮ ಸಂಗೀತದಲ್ಲಿ ಹೇಗೆ ಕರ್ನಾಟಕ ಸಂಗೀತ ಅದು ಒಂದು ಆ ಸಂಗೀತದ ಒಂದೊಂದು ಸೊಬಗದು ಒಂದೊಂದು ಶಾಸ್ತ್ರೀಯ ಸಂಗೀತದ ಸೊಬಗು. ಇನ್ನು ವೆಸ್ಟರ್ನ್ ಮ್ಯೂಸಿಕ್ಕಿನ ಸೊಬಗು ಹೀಗಿದೆ. ಆದರೂ ಸಿ ಮೇಜರ್ ಮುಂತಾಗಿ ನಿರ್ಧಾರ ಆಗಿಬಿಡುತ್ತದೆ ಮೊದಲೇ. ಇದು ಅಚಲ. ಆದರೆ ಭಾರತೀಯ ಸಂಗೀತದಲ್ಲಿ ಆಧಾರ ಶ್ರುತಿ ಆಯ್ಕೆ ಅನುಕೂಲಕ್ಕೆ ಸಂಬಂಧಪಟ್ಟದ್ದು. ಅಂದರೆ ನಮ್ಮ ಕಂಠ ನಮ್ಮ ವಾದ್ಯ ಅದಕ್ಕೆ ಸಂಬಂಧಪಟ್ಟಾಗುತ್ತೆ. ಅಲ್ಲಿ ಹಾಗಲ್ಲ. ನೋಡೋಣ ಹೇಗೆ ಅಂತ. ಭಾರತೀಯ ಸಂಗೀತದಲ್ಲಿ ಆಧಾರ ಶ್ರುತಿ ಆಯ್ಕೆ ಅನುಕೂಲಕ್ಕೆ ಸಂಬಂಧಪಟ್ಟದ್ದು. ಸಂಗೀತ ರಚನೆಗಳಿಗೂ ಅದು ಪ್ರಕಟಗೊಳ್ಳಬೇಕಾದ ಶ್ರುತಿಗೂ ನೇರವಾದ ಯಾವುದೇ ಸಂಬಂಧ ಇರೋದಿಲ್ಲ. ಇನ್ನೊಂದ್ಸತಿ ಅದು ಆ ಸೆಂಟೆನ್ಸ್ ಹೇಳ್ತೀನಿ. ಶ್ರುತಿಯ ಮುಖಾಂತರವೇ ಗುರುತಿಸುವ ಪದ್ಧತಿ ಅಲ್ಲಿದೆ ಅಂದರೆ ವೆಸ್ಟರ್ನ್ ಮ್ಯೂಸಿಕ್ನಲ್ಲಿ. ಆದರೆ ಭಾರತೀಯ ಸಂಗೀತದಲ್ಲಿ ಆಧಾರ ಶ್ರುತಿ ಆಯ್ಕೆ ಅನುಕೂಲಕ್ಕೆ ಸಂಬಂಧಪಟ್ಟದ್ದು. ಸಂಗೀತ ರಚನೆಗಳಿಗೂ ಅದು ಪ್ರಕಟಗೊಳ್ಳಬೇಕಾದ ಶ್ರುತಿಗೂ ನೇರವಾದ ಯಾವುದೇ ಸಂಬಂಧ ಇರೋದಿಲ್ಲ.
ಗಾಯಕ ಗಾಯಕಿ ವಾದಕರು ನಿರೂಪಣೆಗೆ ತಮಗೆ ಅನುಕೂಲವಾದ ಶ್ರುತಿಯನ್ನು ಆಯ್ದುಕೊಳ್ಳುವುದು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಥವಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪದ್ಧತಿ. ಹೀಗೆ ನಿರ್ಮಾಣಗೊಳ್ಳುವ ಮಾಧುರ್ಯದ ಒಟ್ಟು ಚಿತ್ರವನ್ನು ನಾವು ರಾಗ ನೋಡಿ ರಾಗ ಎಂದು ಕರೆಯಲಾಗುತ್ತದೆ. ಇದು ವಿಶ್ವ ಸಂಗೀತಕ್ಕೆ ಭಾರತದ ಅತ್ಯಮೂಲ್ಯ ಕೊಡುಗೆ ಎನ್ನಬಹುದು. ನಮ್ಮ ಕರ್ನಾಟಕ ಶಾಸ್ತ್ರೀಯ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಒಂದು ಕೊಡುಗೆ. ಒಂದು ಸಪ್ತಕದ ಅಂದರೆ ಒಂದು ಆಕ್ಟೇವ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಒಂದು ಸಪ್ತಕ. ನಾನು ವೀಣೆಯ ಬಗ್ಗೆ ನಾನು ಡೆಮಾನ್ಸ್ಟ್ರೇಷನ್ ಮಾಡೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ವೀಣೆ ಹಿರಿಮೆ ಬಗ್ಗೆ ಎರಡು ವಿಚಾರ ಹೇಳಿದ್ದೆ. ಇಲ್ಲಿ ವೀಣೆ ಮೂಲಕ ತಗೊಂಡ್ರೆ ಒಂದು ಸಪ್ತಕ ಅಂದರೆ ಸರಿ ಸರಿ ಗ ಮ ಪ ದ ನಿ ಈ ಸಪ್ತಕ ಅಂತ ಏಳು ಸ್ವರಗಳು. ಅದನ್ನು ಹನ್ನೆರಡು ಸ್ವರಗಳನ್ನು ಹೇಗೆ ಬಳಸ್ತೀವಿ ಅದನ್ನು ಒಂದೊಂದು ತೋರಿಸ್ಬೇಕಾಗುತ್ತೆ. ಇದನ್ನು ಆ ಹನ್ನೆರಡು ಸ್ವರಗಳಲ್ಲಿ ನೂರಾರು ರಾಗಗಳನ್ನು ಸೃಷ್ಟಿಸ್ತೀವಿ. ವೆಂಕಟಮಕ್ಕಿ ಬಗ್ಗೆನೂ ನೀವು ನೋಡ್ಕೋಬೇಕಾಗುತ್ತೆ. ನಾನು ವೆಂಕಟಮಕ್ಕಿ ಬಗ್ಗೆನೂ ನಾನು ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನಾನು ನೀಡಿದ ಭಾಷಣದ ಎರಡು ಭಾಗದಲ್ಲಿ ನಾನು ಅದನ್ನು ಪ್ರಸ್ತುತಪಡಿಸಿದ್ದೇನೆ ಹಿಂದಿನ ಕೆಲವು ವಿಡಿಯೋಲಿ. ನೂರಾರು ರಾಗಗಳನ್ನು ಸೃಷ್ಟಿಸಲಾಗಿದೆ. ಇದರ ಅಭಿವ್ಯಕ್ತಿ ಅತ್ಯಂತ ವಿಶಿಷ್ಟ ರೀತಿಯಾಗಿರುತ್ತೆ. ಅಂದರೆ ಒಂದು ಶಾಸ್ತ್ರೀಯ ಸಂಗೀತ, ಭಾರತೀಯ ಶಾಸ್ತ್ರೀಯ ಸಂಗೀತ ಹಾಗೂ ವೆಸ್ಟರ್ನ್ ಮ್ಯೂಸಿಕ್ಕು ಎಲ್ಲಿ ಒಂದು ಕವಲು ಒಡೆಯುತ್ತೆ, ಯಾವ ರೀತಿ ವಿಭಿನ್ನತೆ ಇದೆ ಅನ್ನೋದನ್ನು ತೋರಿಸೋದಕ್ಕೆ ಈ ಒಂದು ದರ್ಶನದ ಒಂದು ಮುಖ್ಯ ಅಂಶ. ಮುಂದಿನದು ನಮ್ಮ ಯಕ್ಷಗಾನದ ಬಗ್ಗೆ ಒಂದು ಚರ್ಚೆ ತಿಳ್ಕೊಳ್ಳೋಣ. ಯಕ್ಷಗಾನ ಅನ್ನೋದು ಭಾರತದ ಒಂದು ವಿಶಿಷ್ಟ ಪ್ರಮುಖ ಕಲಾ ಪ್ರಕಾರ. ಅದರಲ್ಲೂ ಕರ್ನಾಟಕದ ಕರಾವಳಿ ಪ್ರದೇಶಗಳಾದ ಮಂಗಳೂರು, ಉಡುಪಿ ಮುಂತಾದ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಪ್ರಚಾರದಲ್ಲಿರುವ ಗಂಡು ಕಲೆ. ನೋಡಿ ಹೆಸರೇ ಗಂಡು ಕಲೆ. ಈ ಪ್ರಕಾರದಲ್ಲಿ ಲಲಿತ ಕಲೆಗಳ ಅನೇಕ ವಿಭಾಗಗಳನ್ನು ಒಳಗೊಂಡ ಒಂದು ವಿಶೇಷ ವಿಭಾಗ ಇದು ಬಹಳ ಮುಖ್ಯವಾಗಿರೋದು. ಈ ಪ್ರಕಾರದಲ್ಲಿ ಲಲಿತ ಕಲೆಗಳ ಅನೇಕ ವಿಭಾಗಗಳನ್ನು ಒಳಗೊಂಡ ಒಂದು ವಿಶೇಷ ವಿಭಾಗ ಈ ಯಕ್ಷಗಾನ. ಇದರಲ್ಲಿ ಸಂಗೀತ ವಿಶೇಷ ಏನೇನು ನೋಡಿ ಅನೇಕ ಅಂದಿದ್ದಕ್ಕೆ ಏನೇನು ಅನ್ನೋದನ್ನ ವಿವರಿಸ್ತೀನಿ ನಾನು. ಇದರಲ್ಲಿ ಸಂಗೀತ, ನೃತ್ಯ, ನಾಟಕ, ಸಾಹಿತ್ಯ, ಸಂಭಾಷಣೆ, ವೇದ, ಉಪನಿಷತ್ತು, ಮಹಾಕಾವ್ಯಗಳು ಹೀಗೆ ಅನೇಕ ಕಲೆಗಳ ಅಪೂರ್ವ ಸಂಗಮ ಇರುವಂತಹದು ಯಕ್ಷಗಾನ ಕಲೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಶಿವರಾಮ್ ಕಾರಂತರಿಗೆ ಈ ಕಲೆಯ ಬಗ್ಗೆ ವಿಶೇಷ ಕಾಳಜಿ. ಯಕ್ಷಗಾನ ಮಲೆನಾಡು ಕರಾವಳಿ ಪ್ರದೇಶದ ಕಲಾ ಪ್ರಕಾರವಾದರೂ ಕೂಡ ಇತ್ತೀಚೆಗೆ ಈ ಕಲೆ ದೇಶಾದ್ಯಂತ ಅಲ್ಲದೆ ವಿದೇಶಗಳಲ್ಲೂ ಬೇಡಿಕೆಯಲ್ಲಿದೆ. ಪ್ರದೇಶದಿಂದ ಪ್ರದೇಶಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಕಲಾಭಿವ್ಯಕ್ತಿಯ ವೈಖರಿಯಲ್ಲಿ ವ್ಯತ್ಯಾಸ ಇದ್ದರೂ ಸ್ಥೂಲವಾಗಿ ಎರಡೇ ವಿಧಗಳನ್ನು ಗುರುತಿಸಲಾಗಿದೆ. ಇದು ಯಾವುದು ನೋಡೋಣ. ಎರಡು ವಿಧ. ಉಡುಪಿಯಿಂದ ದಕ್ಷಿಣಕ್ಕೆ ತೆಂಕುತಿಟ್ಟು, ಉತ್ತರಕ್ಕೆ ಬಡಗುತಿಟ್ಟು, ಈ ಎರಡೂ ವಿಭಾಗಗಳಲ್ಲಿ ಪರಸ್ಪರ ವ್ಯತ್ಯಾಸಗಳಿವೆ, ಸಾಮ್ಯಗಳಿವೆ, ಅನನ್ಯ ಅಂಶಗಳಿವೆ. ಹೇಗೆ ನಮ್ಮ ಭಾರತೀಯ ಸಂಗೀತದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತೀವೋ ಹಾಗೆ ಕೂಡ ಈ ಯಕ್ಷಗಾನದಲ್ಲಿ ತೆಂಕುತಿಟ್ಟು ದಕ್ಷಿಣಕ್ಕೆ, ಉತ್ತರಕ್ಕೆ ಬಡಗುತಿಟ್ಟು, ಈ ರೀತಿ. ಯಾಕೆಂದರೆ ಆಯಾ ಪ್ರದೇಶದಲ್ಲಿ ಗತಕಾಲದಿಂದ ಬಂದಂಥ ಒಂದು ಕಲೆ, ಆಯಾ ಪ್ರದೇಶದ ಜನಗಳು ಅದಕ್ಕೆ ಇದಕ್ಕೆ ಪರಂಪರೆ ಅಂತೀವಿ ನಾವು, ಎಲ್ಲದರಲ್ಲೂ ಪರಂಪರೆ. ಹಾಗಾಗಿ ಈ ಎರಡು ವಿಭಾಗಗಳಿವೆ. ಇದು ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಒಂದು ಕಲಾ ದರ್ಶನ. ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಒಂದು ವಿಶೇಷ ದರ್ಶನ ಯಕ್ಷಗಾನ. ಇನ್ನೊಂದು ದರ್ಶನಕ್ಕೆ ಹೋಗೋಣ. ಭಾರತೀಯ ಸಂಗೀತ ಸಾಮ್ರಾಜ್ಯದ ಅನಭಿಷಿಕ್ತ ಮಹಾರಾಣಿ ಭಾರತ ರತ್ನ ಲತಾ ಮಂಗೇಶ್ಕರ್ ಅವರು ಭಾರತದ ಎಲ್ಲ ಭಾಷೆಗಳಲ್ಲದೆ ರಷ್ಯನ್, ಡಚ್, ಇಂಗ್ಲೀಷ್ ಇನ್ನೂ ಅನೇಕ ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು
ತಮ್ಮ ಸುಮಧುರ ಕಂಠಶ್ರೀಯಿಂದ ಹೊರಹೊಮ್ಮಿಸಿ ಇಡೀ ವಿಶ್ವಕ್ಕೆ ಮಹದಾನಂದ ನೀಡಿರುವ ಕಲಾವಿದೆ. ನೋಡಿ, ಇದು ಅವರ ಹಿನ್ನೆಲೆ. ಈಗ ನಾನು ಹೇಳೋ ವಿಚಾರಕ್ಕೆ, ಯಾಕಂದರೆ ಇಷ್ಟು ಹೇಳಿಬಿಟ್ಟೆ ನಾನು, ಇಷ್ಟು ಮಹದಾನಂದ ನೀಡಿರುವ ಮಹಾನ್ ಕಲಾವಿದೆ. ಆದರೆ ಈ ಆದರೆ ಎನ್ನುವ ಪದ ನೋಡಿ, ನಾನು ಮುಖ್ಯ ಅಂತ ಹಿಂದೆ ಒಂದು ಸತಿ ಹೇಳಿದೆ. ಆದರೆ ಆಕೆಗೆ ಒಂದು ಕೊರವು, ಏನಪ್ಪ ಅವ್ರಿಗೆ ಕೊರವು, ಲತಾ ಮಂಗೇಶ್ಕರ್ಗೆ ಇವರಿಗೆ 90+ ಅವರು, ಆದರೂ ಆಕೆಗೆ ಒಂದು ಕೊರಗು ಹೋಗಿದೆ. ಅದನ್ನ ಅವ್ರ ಮಾತಿನಲ್ಲೇ ಓದೋಣ. ಅವ್ರು ನಾನು ಗುರ್ತಾಕೊಂಡಿದ್ದೀನಿ, ಅವ್ರ ಮಾತಿನಲ್ಲ ಪೇಪರ್ ಕಟ್ಟಿಂಗ್ ಇದೆ. ಏನು ಹೇಳಿದ್ದಾರೆ ನೋಡೋಣ. ಅವರ ಮಾತಿನಲ್ಲೇ ಕೋಟ್, 5 ವರ್ಷದ ಈಗ ಅವರಿಗೆ ನಾನು ಇದನ್ನು ಬರೆದಾಗ 82 ವರ್ಷ ಅಂತ ಪ್ರಾಕೆಟಲ್ಲಿ ಬರ್ತೀನಿ. ಇದು ನನ್ನ 2012 ಈ ಪುಸ್ತಕದ ಅಚ್ಚಾದಾಗ ಲೆಕ್ಕ ಹಾಕ್ಕೊಳ್ಳಿ. 5 ವರ್ಷದ ಹುಡುಗಿಯ ಆಗಿದ್ದಾಗಿನಿಂದಲೂ ಹಲವಾರು ಗುರುಗಳಿಂದ, ಇದು ನನ್ನ ಮಾತಲ್ಲ, ಲತಾ ಮಂಗೇಶ್ಕರ್ ಅವರು ಹೇಳಿರೋ ಮಾತು, ಅವರು ಹಿಂದಿಯಲ್ಲಿ ಹೇಳಿದ್ದಾರೆ, ನಾನು ಕನ್ನಡಕ್ಕೆ ತರ್ಜುಮೆ ಮಾಡ್ಕೊಂಡಿದ್ದೀನಿ. 5 ವರ್ಷದ ಹುಡುಗಿಯಾಗಿದ್ದಾಗಿನಿಂದಲೂ ಹಲವಾರು ಗುರುಗಳಿಂದ ನಾನು ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದ್ದೇನೆ. ಶಾಸ್ತ್ರೀಯ ಸಂಗೀತವೆಂದರೆ ನನಗೆ ಅಚ್ಚುಮೆಚ್ಚು, ಇದೆಲ್ಲ ಸನ್ನೆ. ಆದರೆ ಇದ್ದರೆ ಇನ್ನೊಂದಾದರೆ ಬರುತ್ತೆ, ಆದರೆ ಆಕೆ ಹೇಳಿರೋ ಆದರೆ ಆ ಕಿಡಿಯನ್ನು ಬೆಂಕಿಯಾಗಿಸಲು ಸಾಧ್ಯವಾಗಲಿಲ್ಲ ಎಂಬುದು ನನ್ನನ್ನು ಕಾಡುತ್ತಿರುವ ಅತಿ ದೊಡ್ಡ ಕೊರಗು ಲತಾ ಮಂಗೇಶ್ಕರ್ಗೆ. ಅಂದರೆ ಶಾಸ್ತ್ರೀಯ ಸಂಗೀತ ಎಲ್ಲ ಅಭ್ಯಾಸ ಮಾಡಿದ್ದಾರೆ, ಆದರೆ ನಾನು ಒಂದು ಶಾಸ್ತ್ರೀಯ ಸಂಗೀತದಲ್ಲೊಬ್ಬಳು ದೊಡ್ಡ ವಿದುಷಿ ಆಗಲಿರುವಲ್ಲ ಅನ್ಕೊಂಡು, ಅಂದರೆ ಶಾಸ್ತ್ರೀಯ ಸಂಗೀತದ ಹಿರಿಮೆಯನ್ನು ಅವರು ಭಾರತ ರತ್ನ ಹೋಗಿಲೆ ಎಲ್ಲ ಆಗಿ ಹೇಳಿದಂಥ ಲತಾ ಮಂಗೇಶ್ಕರ್ರು ಸುಮಾರು ಸಾವಿರಾರು ಹಾಡುಗಳನ್ನು ಹಾಡಿರುವ ಸರದಾರೆ ಅಂತ ಪುಣ್ಯಾತ್ಕೀತಿ ಹೇಳಿರೋ ಮಾತು ತಿರುಗಿ ಇನ್ನೊಂದ್ಸತಿ, 5 ವರ್ಷದ ಹುಡುಗಿಯಾಗಿದ್ದಾಗಿನಿಂದಲೂ ಹಲವಾರು ಗುರುಗಳಿಂದ ನಾನು ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದ್ದೇನೆ. ಶಾಸ್ತ್ರೀಯ ಸಂಗೀತವೆಂದರೆ ನನಗೆ ಅಚ್ಚುಮೆಚ್ಚು, ಆದರೆ ಆ ಕಿಡಿಯನ್ನು ಬೆಂಕಿಯಾಗಿಸಲು ಸಾಧ್ಯವಾಗಲಿಲ್ಲ ಎಂಬುದು ನನ್ನನ್ನು ಕಾಡುತ್ತಿರುವ ಅತಿ ದೊಡ್ಡ ಕೊರಗು. ಅಂದರೆ ಶಾಸ್ತ್ರೀಯ ಸಂಗೀತದ ಹಿರಿಮೆಯನ್ನು ನಾವು ಅಂತಹ ಪುಣ್ಯಕೀರ್ತಿ ಅವರು ಉದ್ಗರಿಸಿರುವಂಥ ಈ ವಾಕ್ಯ, ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತಿರೋರು, ಶಾಸ್ತ್ರೀಯ ಸಂಗೀತವನ್ನು ಪಸರಿಸ್ತಾ ಇರೋರು ಮತ್ತು ಶಾಸ್ತ್ರೀಯ ಸಂಗೀತವನ್ನು ಕೇಳ್ತಾ ಇರೋರು, ಅದರ ದರ್ಶನವನ್ನು ನೆನೆಸ್ಕೊಂಡೇ ಕೇಳ್ತಾನೆ ಹೆಮ್ಮೆ ಪಡ್ಬೋದು ಅನ್ನೋದಕ್ಕೆ ಈ ಒಂದು ಘಟನೆ. ಇನ್ನೊಂದು, ಇತ್ತೀಚಿನ ನೈಜತೆಗೆ ಹೆಸರಾದ ನಮ್ಮ ಎಷ್ಟೋ ಕಲಾ ಇಲ್ಲೊಂದು ಘಟನೆ ಇತ್ತು, ಅದನ್ನ ಯಾಕೋ ನನಗೆ ಇಲ್ಲಿ ಹಂಚ್ಕೋಬೇಕೋಬೇಡುವ ಅನ್ನೋದು ಒಂದು ಜಿಜ್ಞಾಸೆ ಬಂದ್ಬಿಡ್ತು. ನಿಮ್ಮ ಒಂದು 10 ಸೆಕೆಂಡ್ ಅದನ್ನು ಅದನ್ನು ಸ್ಕಿಪ್ ಮಾಡಿಬಿಡ್ತಾ ಇದ್ದೀನಿ, ಆಮೇಲೆ ನೋಡ್ತೀನಿ ಅದನ್ನು. ಯಾಕಂದರೆ ಒಂದು ಸತಿ ನಾವು ಇಂಥ ವಿಚಾರಗಳನ್ನು ಹಂಚ್ಕೊಳ್ಳೋದು ನಮ್ಮ ಕ್ರೂ ಮೆಂಬರ್ಸ್ ಜೊತೆ ಇದು ಎಷ್ಟು ಮಟ್ಟಿಗೆ ಸರಿ, ಯಾಕಂದರೆ ನನಗೆ ಅರಿವಿದೆ ಇದೊಂದು ವರ್ಲ್ಡ್ ಪ್ಲ್ಯಾಟ್ಫಾರ್ಮ್ ಇದನ್ನು. ಯಾಕಂದರೆ ಎಲ್ಲೋ ಒಂದು ವಿಚಾರ ಇದ್ದರೂ ಕೂಡ ಆದಷ್ಟು ಒಂದು ಸಣ್ಣ ಮಾತು ಅಥವಾ ಸಣ್ಣ ಪದ ಯಾರ ಮನಸ್ಸಿಗೂ ನೋವಾಗಬಾರ್ದು, ಯಾಕೆಂದರೆ ಮನುಷ್ಯನ ಮನಸ್ಸು ಬಹಳ ಸೂಕ್ಷ್ಮವಾಗಿರುತ್ತೆ. ಆಮೇಲೆ ಈ ಒಂದು ವೇದಿಕೆ ಒಂದು ವರ್ಲ್ಡ್ ಪ್ಲ್ಯಾಟ್ಫಾರ್ಮ್, ಆದ್ದರಿಂದ ಇದರ ಅರಿವು ನನಗೆ ಪ್ರತಿ ಪದೇ ಪದೇ ಇದು ನಾನು ಯಾವಾಗಲೂ ಇಟ್ಟಿರ್ತೀನಿ. ಬೇರೆ ಯಾವ್ಯಾವ ಸಭೆಗಳಾದರೆ ಒಂದು ಸ್ವಲ್ಪ ಜನ ಇರ್ತಾರೆ, 1000 ಜನ, 2000 ಜನ ಈ ಥರ ಇರುವಂಥ ಸಭೆಗಳಲ್ಲಿದ್ದೀನಿ, ಮಾತಾಡಿದ್ದೀನಿ. ಆಮೇಲೆ ಲೈವ್ ಆಕಾಶವಾಣಿಯಿಂದ ಮಾತಾಡಿದ್ದೀನಿ. ಆದರೂ ಕೂಡ ಇಲ್ಲಿ ವಿವಿಧ ಭಾಷೆಯ ವಿವಿಧ ಸ್ಥಳಗಳ ವಿವಿಧ ದೇಶಗಳಲ್ಲಿರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ಕಾಯ್ಕೊಂಡು ಏನು ಹೇಳ್ತಾರೆ ರಂಜನ್ ಸ್ವಾಮಿಯವರು ಅಂತ ಕಾಯ್ತಾ ಇರುವಾಗ ಯಾರಿಗಾದ್ರೂ ಒಬ್ರಿಗೆ ಒಂದು ಪದಗಳು ನೋವಾಗಬಾರ್ದು ಅನ್ನೋದೇ ನಮ್ಮ ಏನಿದ್ರು ಇಂತಹ ಸಂತೋಷ ಕೊಡಬೇಕು, ನಿಮ್ಮನ್ನು ವಿಚಾರವಂತರನ್ನು ಮಾಡಬೇಕು. ಯಾಕೆಂದರೆ ಒಟ್ಟು ಟೂರಿಸ್ಟ್ ಕರ್ಕೊಂಡು ಹೋಗ್ತಾ ಇದ್ದೀವಿ ನೀವೆಲ್ಲ, ಅದಕ್ಕೆ ಇಟಿನರಿ ಕೊಟ್ಟಿದ್ದೀವಿ, ಏನು ಲಲಿತ ಕಲಾದರ್ಶನ ಅನ್ನೋ ಹೆಸರು ಕೊಟ್ಟು ಏನೇನು ತೋರಿಸ್ತೀವಿ ಅಂತ. ಅಂಥ ಸಂದರ್ಭದಲ್ಲಿ ನಾವು ಆದಷ್ಟು ಎಲ್ರಿಗೂ ಆಪ್ಯಾಯಮಾನವಾಗಿರ್ತಕ್ಕಂಥದ್ದು ಆನಂದ ನೀಡುವಂಥ ಸ್ಥಳಗಳು. ಆಮೇಲೆ ಆ ಟೂರ್ ಮುಗಿಸ್ಕೊಂಡು ಬಂದರೆ ಅವರೆಲ್ಲರೂ ಕೂಡ ಅವರು ಎಷ್ಟೆಷ್ಟು ಅವರು ವಯಸ್ಸಿರ್ತೋ, ನಾನು ಬದುಕಿದ ಸಾರ್ಥಕ, ಇನ್ನೊಂದು 10 ವರ್ಷ ನನಗೆ ಜಾಸ್ತಿ ಆಯಿತು, ನನ್ನ ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತು ಚಾರಿತ್ರಿಕ ಆರೋಗ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಆರೋಗ್ಯ ಹೆಚ್ಚಾಯಿತು ಮತ್ತು
ಈ ಒಂದು ಸ್ಪಿರಿಚುಯಲ್ ಜರ್ನಿ ನನಗೆ ನನ್ನ ಸ್ಪಿರಿಟನ್ನು ಇನ್ನೂ ಹೆಚ್ಚಾಯಿತು ಅನ್ಕೋಬೇಕು ಅನ್ನೋದೇ ನಮ್ಮ ಈ ಲಲಿತ ಕಲಾ ದರ್ಶನ ಶಿವಶಕ್ತಿ ಕಲಾ ಕೇಂದ್ರದವರು ಏರ್ಪಡಿಸಿರುವ ಈ ದರ್ಶನದ ಮುಖ್ಯ ಗುರಿ ಮತ್ತು ಉದ್ದೇಶ. ಹೀಗಾಗಿ ನೈಜತೆಗೆ ಹೆಸರಾದ ನಮ್ಮೆಷ್ಟೋ ಕಲಾವಿದರು ಅಂದರೆ ಗಾಯಕ ಗಾಯಕಿಯರುಗಳು ವಾದ್ಯಗಾರರು ದೇಶ ವಿದೇಶಗಳಲ್ಲಿ ತಮ್ಮ ಕಲೆ ಪ್ರದರ್ಶನಕ್ಕೆ ಪ್ರದರ್ಶಿಸಿ ಹೋಗಿ ಕೀರ್ತಿ ತಂದುಕೊಂಡಿದ್ದಾರೆ. ಅವರೆಲ್ಲ ಹೋಗಿ ಹಿಂದೆ ಹೇಳಿದ್ನಲ್ಲ ಮೊದಲು ಮಾಡೋ ಹೋದರು ಪಂಡಿತ್ ರವಿಶಂಕರ್ ಅಂತ. ಹಾಗೆ ದೇಶ ವಿದೇಶಗಳಲ್ಲಿ ಇತ್ತೀಚೆಗೆ ಭಾಳ ಜನ ಹೋಗಿ ನಮ್ಮ ಸಂಗೀತ ಸಾಹಿತ್ಯ ಸಂಸ್ಕೃತಿಗಳನ್ನು ಬಿಂಬಿಸಿ ನಮ್ಮ ದೇಶಕ್ಕೆ ಅಪಾರ ಕೀರ್ತಿ ತಂದುಕೊಟ್ಟಿದ್ದಾರೆ ಅದು. ಆದರೆ ಇಲ್ಲಿ ತಿರ್ಗಾ ಇನ್ನೊಂದು ಆದರೆ ಇನ್ನು ಆದರೆ ಅನ್ನೋದು ಇದರೊಳಗೆ ಇತ್ತೀಚೆಗೆ ನಕಲಿ ಕಲಾವಿದರ ಹವಾಯಿ ಹೆಚ್ಚಾಗಿದೆ. ಇಂಥವ್ರನ್ನು ಹೆಚ್ಚಾಗಿ ಹೇಗೆ ಅನ್ನೋದು ಹೇಳ್ತೀನಿ. ಯಾರು ನಕಲಿ ಕಲಾವಿದರು ಅಂದರೆ ಇಂಥವ್ರನ್ನು ಹೆಚ್ಚಾಗಿ ಕಲ್ಯಾಣ ಮಂಟಪಗಳಲ್ಲಿ ನಡೆಯುವ ಆರ್ಕೆಸ್ಟ್ರಾಗಳಲ್ಲಿ ಕಾಣಬಹುದು. ಇದೊಂದು ದುಃಖದ ಸಂಗತಿ. ಯಾಕಂದರೆ ತುಂಬ ಜನ ಪಾಪ ಲೈವ್ ಪ್ರೋಗ್ರಾಮ್ ಕೊಡೋರಿಗೆ ಎಷ್ಟು ತೊಂದರೆ ಆಗಿದೆ ಅಂದರೆ ಅದನ್ನೇ ತಾವು ಜೀವನೋಪಾಯಕ್ಕೆ ಉಪಯೋಗಿಸ್ಕೊಂಡಿರುವಂಥ ಕಲಾವಿದರಿಗೆ. ಈಗ ಬಿಡಿ ಕರೋನಾ ಟೈಮು ಯಾವ ಸಮಾರಂಭಗಳು ಎಲ್ಲ ಸಂಘ ಸಂಸ್ಥೆಗಳು ಮುಚ್ಚೋಗಿವೆ, ಮದುವೆನೂ ನಡೀತಾ ಇಲ್ಲ. ಇವರೆಲ್ಲ ಊಟಕ್ಕೆ ಬೇಸಿಕ್ ಏನು ಮಾಡಬೇಕು? ಇನ್ನು ಇದು ಕರೋನಾ ಹಿಂದೆ ನಡೆದಂಥದ್ದನ್ನು ನಾನು ಜ್ಞಾಪಿಸ್ಕೋತಾ ಇರೋದು. ಇತ್ತೀಚೆಗೆ ನಿನ್ನೆ ಮೊನ್ನೆ ನೀವು ನೋಡಿರ್ಬೋದು, ನನಗೆ ಭಾಳ ಹೆಮ್ಮೆ ಆಗುತ್ತೆ. ನಾನು ಕೆಲಸ ಮಾಡಿದಂಥ ನಮ್ಮ ಮೈಸೂರಿನ ಗಾನಭಾರತಿ ಸಂಸ್ಥೆ ಅದು ಎಷ್ಟು ಉತ್ತಮವಾದ ಕೆಲಸ ಮಾಡಿದೆ ಅಂತ ಹೇಳಿದರೆ, ಯಾಕೆಂದರೆ ಗಾನಭಾರತಿ ವೀಣೆಶೇಷನ ಭವನ, ನಾನು ಅಲ್ಲಿ ಕೆಲಸ ಮಾಡಿರೋದ್ರಿಂದ ಅಲ್ಲಿ ಈಗಿರ್ತಕ್ಕಂಥ ಅಧ್ಯಕ್ಷರು ಒಬ್ಬ ಹಿರಿಯ ಶಸ್ತ್ರವೈದ್ಯರು ಡಾಕ್ಟರ್ ಸಿ ಟಿ ನರಸಿಂಹನ್ ಅಧ್ಯಕ್ಷರವರು, ಅವರ ಒಂದು ಟೀಮ್ ಭಾಳ ಒಳ್ಳೆಯ ಸುಸಂಸ್ಕೃತ ಟೀಮ್ ಹೊಂದಿದೆ. ಅವರು ಏನು ಕಾರ್ಯಕ್ರಮ ನಡೀತಾ ಇಲ್ವಲ್ಲ, ಆದರೆ ಕಲಾವಿದರು ಪಾಪ ಕಾರಣಾಂತರಗಳಿಂದ ಇದನ್ನೇ ನೆಚ್ಚಿಕೊಂಡು ನಮ್ಮದು ಗಾನಭಾರತಿ 1978 ಸ್ಥಾಪನೆ ಆಗಿತ್ತು. ಹಲವಾರು ರೀತಿ ಕಲಾವಿದರು ತಮ್ಮ ಕಲೆಯನ್ನೇ ಈ ವೇದಿಕೆಯಿಂದ ವಿಸ್ತರಿಸಿದ್ದಾರೆ. ಈಗ ಅವರಿಗೆ ಸ್ವಲ್ಪ ಊಟ ತಿಂಡಿಗೂ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದನ್ನು ಮನಗೊಂಡು ಕೆಲವು ದಾನಿಗಳನ್ನು ಹಿಡಿದು ಗಾನಭಾರತಿ ಸಂಸ್ಥೆ ಅವರಿಗೆಲ್ಲ 1-5 kg ಅಕ್ಕಿ, 1-5,000 ರೂಪಾಯಿ ಗುರುತಿಸಿ. ಯಾಕಂದರೆ ಯಾರಿಗೆ ಯಾವಾಗ ಇಂಥ ಸ್ಥಿತಿ ಬರ್ಬೋದು? ಕಲಾವಿದರು ತಮ್ಮ ಕಲೆ ವಿಸ್ತರಿಸಿ ಕಲೆಗೋಸ್ಕರವಾಗಿ ಸಮರ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ಇಂತಹ ಸ್ತುತಿ ಕಾರ್ಯವನ್ನು ನನಗೆ ತುಂಬ ಹೆಮ್ಮೆ ಆಗ್ತದೆ. ನನ್ನ ಗಾನಭಾರತಿ ಮಾಡಿದ್ದಾರೆ ಇದನ್ನು. ಇವರು ಮಾಡಿರೋದನ್ನು ಇದು ಎಲ್ಲ ಪತ್ರಿಕೆಗಳಲ್ಲೂ ಹೆಚ್ಚಾಗಿದೆ. ನಮ್ಮಲ್ಲಿ ಅನೇಕ ಇಂತಹ ಸಂಘ ಸಂಸ್ಥೆಗಳಿವೆ, ಅವಕ್ಕೆಲ್ಲ ಒಂದು ದಾರಿದೀಪವಾಗಿ ಅಂತಹ ಪುಣ್ಯಾತ್ಮರು ನಮ್ಮ ಅನೇಕರಿದ್ದಾರೆ. ಇಲ್ಲಾಂತಲ್ಲ, ಅನೇಕ ಸಂಘ ಸಂಸ್ಥೆಗಳಿವೆ, ಮಾಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅದೊಂದನ್ನು ನಾನು ಇದನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ಈ ಮದುವೆ ಮನೆ ಇಂಥ ಕಡೆಗೆ ನಡೀತಾ ಇಲ್ಲ. ಬಹಳ ಓಲಂತವರು ಪಾಪ ಎಷ್ಟು ನಮ್ಗೆ ಅದನ್ನು ಮದುವೆ ಶುಭ ಕಾರ್ಯಗಳಲ್ಲಿ ಓಲಗ ಶಹನ ಇವೆಲ್ಲ ನಡೀತಾನೆ ಇರಬೇಕು. ಈಗ ಅವರಿಗೆ ಊಟ ತಿಂಡಿಗೂ ತುಂಬ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಕಲೆನ ಹಾಗೆ ನಶಿಸಿ ಹೋಗೋದಕ್ಕೆ ಬಿಡೋಕ್ಕಾಗಲ್ಲ ಅಂತ ಕಲಾವಿದರನ್ನು ನಾವು ಕಡೆಗಾಣಿಸೋಕ್ಕಾಗೋದಿಲ್ಲ. ಹೀಗಾಗಿ ಕಲ್ಯಾಣ ಮಂಟಪಗಳಲ್ಲಿ ನಡೆಯುವ ಇದು ಪ್ರೀ ಕರೋನಾ. ನಮ್ಗೆ ಯಾವಾಗ ಸ್ಥಿತಿ ಆಗಿಬಿಟ್ಟಿದೆ ಅಂದರೆ ಕ್ರಿಸ್ತಶಕ ಕ್ರಿಸ್ತಪೂರ್ವ ಅಂದಾಗೆ ಕರೋನಾ, ಮುಂಚೆ ಕರೋನಾ, ಮುಂದೆ ಕರೋನಾ ಇರುವಾಗ ಇದೊಂದು ಮೈಲಿಗಲ್ಲಾಗ್ಬಿಟ್ಟಿದೆ. ನಡೆಯುವ ಆರ್ಕೆಸ್ಟ್ರಾದಲ್ಲಿ ಕಾಣಬಹುದು ಸಂಗೀತದ ಗಂಧವೇ ಅರಿಯುವ. ಇದು ಬಹಳ ಎಲ್ಲರೂ ದಯವಿಟ್ಟು ಗಮನಿಸಿ, ಸಂಗೀತದ ಗಂಧವೇ ಅರಿಯ. ಇವರು ಸಮವಸ್ತ್ರ ಯೂನಿಫಾರ್ಮ್ ಧರಿಸಿ ವಾದ್ಯಗಳನ್ನು ನುಡಿಸುವಂತೆ ನಟನೆ ಮಾತ್ರ ಮಾಡುವುದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕಾಣಬಹುದು. ಇದು ಹೇಗೆ ಸಾಧ್ಯ ಎಂದು ಜನಸಾಮಾನ್ಯರಿಗೆ ಅನಿಸ್ಬೋದು. ಇದಕ್ಕೆಲ್ಲ ಕಾರಣ ಐಪಾಡ್ ಎಂಬ ಒಂದು ಬೆಡಂಬುದು. ಐಪಾಡ್ ನಮ್ಮ ಹೊಟ್ಟೆಪಾಡಿಗೆ ಹೊಟ್ಟೆ ಮೇಲೆ ತಣ್ಣೀರು ಹಾಕುವಂಥದ್ದು. ಇದೊಂದು ಐಪಾಡ್ ಅನುಕೂಲ ಇದೆ, ಅದು ಬಿಟ್ಬಿಡಿ. ಆದರೆ ಹೇಗೆ ಇಷ್ಟು ನಾವುಗಳೇ ಮಾಡ್ಕೊಂಡಿರೋದು? ಹೇಗೆ ನಾವು ಮದರ್ ನೇಚರ್ನ ನಾವು ಐಲೇಕ್ಸ್ ಯೂಸ್ ಮೀ ಮದರ್ ನೇಚರ್ ಅಂತ ಕೇಳೋ ಸ್ಥಿತಿ ಬಂದುಬಿಟ್ಟಿದ್ದೀವೋ ಹಾಗೆ ಅನುಕೂಲ ಆಗಿರುವಂಥ ಐಪಾಡ್ ಬೇರೆ ರೀತಿ ಉಪಯೋಗಿಸ್ಕೊಳ್ಳೋ ಬದಲು ಇದು ಈ ರೀತಿ ಉಪಯೋಗಿಸ್ಕೊಂಡು ಇದರ ಬೆಲೆ 10 ರಿಂದ
15,000 ರೂಪಾಯಿಗಳಿರ್ಬೋದು. ಬಹಳಷ್ಟು ಆಧುನಿಕ ತಂತ್ರಾಂಶ ಅಂದರೆ ಲೇಟೆಸ್ಟ್ ಟೆಕ್ನಿಕ್ಗಳಿವೆ ಐಪಾಡಲ್ಲಿ. ಇದರಲ್ಲಿ 20,000 ರಿಂದ 30,000 ಗೀತೆಗಳನ್ನು ಸಂಗ್ರಹಿಸಿಕೊಳ್ಳಬಹುದು. ಅದು ಗೊತ್ತಿದೆ, ಈಗಿನ ಮಕ್ಕಳಿಗೆ ಗೊತ್ತಿರುತ್ತೆ. ನಾನು ಇದನ್ನು ಸಂಗ್ರಹ ಮಾಡಿದಾಗ ಇದು ವಿಚಾರ ಗೊತ್ತಾಗ ನನಗೆ ಬಹಳ ನೋವಾಗಿ ಇದನ್ನು ಸಂಗ್ರಹ ಮಾಡಿದೆ ನಾನು, ಆಮೇಲೆ ಇದರಲ್ಲಿ ನಮೂದಿಸುತ್ತೆ. ಅದನ್ನು ಈಗ ನಿಮಗೂ ಹಂಚ್ಕೊಳ್ತಾ ಇದ್ದೀನಿ. ಗೀತೆಗಳ ಧ್ವನಿಯನ್ನು ಅಳಿಸಿ ಸಂಗೀತ ಮಾತ್ರ ಇರುವ ಒರಿಜಿನಲ್ ಟ್ರ್ಯಾಕ್ಗಳನ್ನು ಇದಕ್ಕೆ ತುಂಬಿಸಿ ಅಲಂಕಾರಕ್ಕೆ ಯಾರನ್ನೋ ಕರೆದು ವೇಷ ತೊಡಿಸಿ ವಾದ್ಯಗಳನ್ನು ನುಡಿಸುವಂತೆ ನಾಟಕವನ್ನು ಆಡಿಸುವುದು. ಇಂಥ ಪ್ಯಾಥೆಟಿಕ್ ನೋಡಿ, ಎಷ್ಟೋ ವಾದ್ಯ ವೃಂದಗಳನ್ನು ಸೃಷ್ಟಿಸಿರುವ ಈ ನಕಲಿ ಕಲಾವಿದರಿಂದ ನೈಜ ಕಲಾವಿದರಿಗೆ ಅನ್ಯಾಯವಾಗ್ತಾ ಇದೆ. ಹೆಚ್ಚು ಸಂಭಾವನೆಯ ಆಸೆಯಿಂದಾಗಿ ಶ್ರುತಿ ತಾಳ ಸ್ವರ ಏನೂ ಮಾಧುರ್ಯಗಳೇ ಇರದ ಕಲಾವಿದರು ಇವರ ಆಶ್ರಯದಲ್ಲಿ ಗಾಯನ ಮಾಡುತ್ತಿರುವುದು ಸಂಗೀತಕ್ಕೆ ಮಾಡುತ್ತಿರುವ ಅಪಚಾರವಲ್ಲದೆ ಮತ್ತಿನ್ನೇನು? ಆಧುನಿಕ ತಂತ್ರಜ್ಞಾನದ ಸದ್ಬಳಕೆ ಒಂದು ಅನುಕೂಲವಾದರೆ ಅದರ ದುರ್ಬಳಕೆಯು ಮನುಷ್ಯನ ಮೋಸ ವಂಚನೆಗೆ ಕಲಾದೇವಿಯೂ ಒಳಗಾದಳಲ್ಲ ಎಂಬ ಚಿಂತನೆ ಮೂಡುತ್ತಿದೆ. ಮನುಷ್ಯನ ದುರಾಸೆ ಮನಸ್ಸು ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧ ಅನಿಸುವುದಿಲ್ಲವೇ? ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಮದರ್ ನೇಚರ್ ಮದರ್ ಮ್ಯೂಸಿಕ್. ನೋಡಿ ಎಂತೆ ನಾನು ಹೇಳಿದ್ರಲ್ಲ, ಏನಾದರೂ ಅತಿಶಯೋಕ್ತಿ ಏನೂ ಇಲ್ಲ. ಈ ಥರ ಎಲ್ಲ ಕಲಾಕ್ಷೇತ್ರ ಅದೊಂದು ಅದಕ್ಕೆ ಒಂದು ಪವಿತ್ರತೆ ಇದೆ. ಅಲ್ಲೂ ಕೂಡ ಮೋಸ ಮಾಡಿದ್ರೆ ಮದರ್ ನೇಚರ್ ಇನ್ನೇನು ಮಾಡಬೇಕು ಸ್ವಾಮಿ? ಇದು ಒಂದು ಘಟನೆ. ನಾನು ಹೆಚ್ಚು ಒತ್ತು ನಾನು ಹೇಳ್ತಾ ಇರೋದು ಈ ಕೆಮ್ಸ್ಗೆ, ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಮದರ್ ನೇಚರ್. ಮದರ್ ನೇಚರಿಂದ ತಾನೇ ನಾವು ಸಂಗೀತ ಸಾಹಿತ್ಯ, ಅದರ ಬಗ್ಗೆ ನಾನು ಹೇಳಿದ್ದೀನಿ, ಇನ್ನು ಮುಂದೆ ಹೇಳೋದಿದೆ. ಈ ಘಟನೆ ಕೂಡ ತಮಗೆಲ್ಲ ಗೊತ್ತಾಗಲಿ, ಐಪಾಡ್ ಉಪಯೋಗಿಸಿರೋ. ಇನ್ನೊಂದು ವಿಚಾರವನ್ನು ಹಂಚಿಕೊಳ್ತೇನೆ. ಇಲ್ಲ ಇದನ್ನು ಇದೊಂದು ಯಾಕಂದರೆ ಇದು ಸ್ವಲ್ಪ ದುಃಖದ ಸಂಗತಿ ಆಗಿರೋದ್ರಿಂದ, ಯಾಕಂದರೆ ಈಗ ಮಾಡ್ತಾ ಇರೋದ್ರಿಂದ ಅಪಚಾರ ಆಗ್ತಾ ಇರೋದ್ರಿಂದ ತಾವೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಲಿ ಅಂತ. ನನಗೆ ಯಾಕೋ ಮುಂದೆನೆ ದರ್ಶನಕ್ಕೆ ಹೋಗೋ ಬದಲು ಇಂಥ ಒಂದು ಕ್ಷೇತ್ರವನ್ನು ನಿಮಗೆ ಸಂಗೀತ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಅಪಚಾರವನ್ನು ನಾನು ಹೇಳಿದ್ದೆ, ಅದರ ದುರುಪಯೋಗ ಅಂದರೆ ಒಂದು ಅನುಕೂಲ ಪಡ್ಕೊಳ್ಳೋವಂಥ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ನ ಹೇಗೆ ಕಲಾವಿದರ ಹೊಟ್ಟೆ ಮೇಲೆ ಹೊಡೆಯುವಂಥದ್ದಕ್ಕೆ ಕಲಾವಿದರೂ ಹಂಚ್ಕೊಂಡಿರೋ ವೇಷ ಧರಿಸಿರೋರು ಹೇಗೆ ಮಾಡ್ತಾಯಿದ್ದಾರೆ ಅನ್ನೋದನ್ನು ನೆನೆಸ್ಕೊಂಡ್ರೆ. ಇನ್ನೊಂದು ಹೇಳಿದೆ, ಗಾನಭಾರತಿ ಅಂತ ಸಂಸ್ಥೆ ಇನ್ನೂ ಹಲವಾರು ಮಾಡ್ತಾಯಿದ್ದಾರೆ. ಅವರು ಕಲಾವಿದರನ್ನು ಕರೆಸಿ ಪಾಪ ಅವರಿಗೆ ಏನು ಸವಲತ್ತು ಕೊಡಬೇಕೋ ಮಿನಿಮಮ್ ಅದನ್ನು ಮಾಡ್ತಾ ಇರೋದು ಒಂದು ಒಳ್ಳೆ ವರ್ಗ. ಇನ್ನೊಂದು ಕಲೆಗೆ ಅಪಚಾರ ಆಗ್ತಾ ಇರುತ್ತೆ ಐಪಾಡ್ ವರ್ಗ. ತಮ್ಮ ತಮ್ಮ ಪಾಡಕ್ಕೆ ಸುಮ್ಮನಿದ್ರೆ ಸಾಕು, ಯಾಕೆ ಐಪಾಡ್ನ ಉಪಯೋಗಿಸ್ಬೇಕು ಅಂತೇಳಿ ನಾನು ಇನ್ನೊಂದು ದರ್ಶನಕ್ಕೆ ಕರ್ಕೊಂಡೋಗೋಣ ಅಂತಿದ್ರೆ ಯಾಕೋ ಸ್ವಲ್ಪ ಬೇಜಾರಾಗಿ ಇಲ್ಲಿಗೆ ನಾವು ಅದು ಸ್ವಲ್ಪ ಬಗ್ಗೆ ತಮ್ಮಂತಹ ಸುಸಂಸ್ಕೃತ ವೀಕ್ಷಕರು ಯೋಚನೆ ಮಾಡಲಿ. ಮತ್ತೊಮ್ಮೆ ಇನ್ನೊಂದು ಸಂಚಿಕೆಗೆ ನಾನು ಇನ್ನಷ್ಟು ವಿಚಾರಗಳೊಂದಿಗೆ ನಮ್ಮ ವಿಶೇಷತೆ ಕಲಾದರ್ಶನದ ಒಂದು ಪ್ರಯಾಣನ ಮುಂದುವರಿಸೋಣ. ಸ್ವಲ್ಪ ಯೋಚನೆ ಮಾಡಿ ರೆಸ್ಟ್ ತಗೊಳ್ಳಿ. ನಮಸ್ಕಾರ.